ಹಣವನ್ನು ಹಂಚುವಂತಹ ರಾಜಕಾರಣವನ್ನು ಪ್ರಾರಂಭ ಮಾಡಿದೆ ಕಾಂಗ್ರೆಸ್. ಹೀಗಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಹಣ ಹಂಚುವಂತಹ ರಾಜಕಾರಣವನ್ನು ಮಾಡಿದ್ದು ಕಾಂಗ್ರೆಸ್. ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಚೀಲದಲ್ಲಿ ಹಣ ಹಂಚುವ ಎಕ್ಸ್ಪರ್ಟ್ಗಳಲ್ಲ, ಹಣ ಹಂಚುವಂತಹ ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ನವರು. ಇದು ಸಿಟಿ ರವಿ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಬಿಜೆಪಿಯವರು ಚೀಲಗಟ್ಟಲೆ ಹಣ ತಂದು ಸುರಿತಾ ಇದ್ದಾರೆ, ಅಲ್ಲಿ ಹಣ ಹಂಚುತ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಆದಿಯಾಗಿ ಹಲವು ನಾಯಕರು ಆರೋಪವನ್ನು ಮಾಡಿದರು. ಮತದಾರರಿಗೆ ಆಮಿಷ ಒಡ್ಡಲಾಗ್ತಾ ಇದೆ, ಹಣ ಹಂಚಿಕೆ ಮಾಡಲಾಗ್ತಾ ಇದೆ, ಚೀಲಗಟ್ಟಲೆ ಹಣ ತಂದು ಅಂತ ಗಂಭೀರ ಆರೋಪ ಮಾಡಿದ್ದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸಿಟಿ ರವಿ. ಹಣ ಹಂಚುವಂತಹ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಚೀಲದಲ್ಲಿ ಹಣ ಹಂಚುವ ಎಕ್ಸ್ಪರ್ಟ್ಗಳಲ್ಲ, ಕಾಂಗ್ರೆಸ್ನವರು ಹಣ ಹಂಚುವಂತ ಎಕ್ಸ್ಪರ್ಟ್ಗಳು ಅಂತ ಆರೋಪ ಮಾಡಿದ್ದಾರೆ. ಮುಂದುವರೆದು ಅವರು ವಾಗ್ದಾಳಿ ನಡೆಸ್ತಾ ಇದ್ರು ಸಿದ್ದರಾಮಯ್ಯ ವಿರುದ್ಧ. ಜಾತಿಯ ವಿಷಬೀಜ ಬಿತ್ತಿದ್ದೆ ಸಿದ್ದರಾಮಯ್ಯನವರು, ವಿಷಬೀಜವನ್ನ ಬಿತ್ತೋ ಕಾರ್ಯಕ್ರಮವನ್ನ ತಂದಿದ್ದೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದ್ದಾರೆ. ಯೋಜನೆಗಳ ಮೂಲಕ ಜಾತಿ ವಿಷಬೀಜವನ್ನ ಬಿತ್ತನೆ ಮಾಡಿದ್ದು ಸಿದ್ದರಾಮಯ್ಯನವರೇ, ಏನ್ ಮಾಡಿದ್ರು ಕಾಂಗ್ರೆಸ್ ತಕ್ಕಡಿ ಮೇಲೇಳಲ್ಲ ಅಂತ ವೇಳೆ ವ್ಯಂಗ್ಯವಾಗಿ ಕೂಡ ಮಾತನಾಡಿದ್ದಾರೆ ಸಿಟಿ ರವಿ. ಯಾಕೆಂದ್ರೆ ಮೊನ್ನೆ ವಿ ಎಸ್ ಉಗ್ರಪ್ಪ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಮುಗಿದ ಬಳಿಕ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಕ್ಕಡಿ ಮೇಲೇರ್ತಾ ಇಲ್ಲ ಅನ್ನುವಂಥ ಒಂದು ಪದ ಬಳಸಿದ್ರು. ಅದೇ ಪದವನ್ನು ಇಟ್ಕೊಂಡು ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ತಕ್ಕಡಿ ಮೇಲೇಳಲ್ಲ ಅಂತ ಸಿಟಿ ರವಿ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದು, ಜಾತಿಯ ವಿಷಬೀಜವನ್ನು ಬಿತ್ತಿದ್ದೆ ಸಿದ್ದರಾಮಯ್ಯನವರು. ಅಂದ್ರೆ ಜಾತಿಯ ಹೆಸರು ಹೇಳಿಕೊಂಡು ಹಲವು ಯೋಜನೆಗಳ ಮೂಲಕ ಜಾತಿಯ ವಿಷಬೀಜವನ್ನು ಬಿತ್ತಲಿಕ್ಕೆ ಮುಂದಾದರು ಸಿದ್ದರಾಮಯ್ಯ ಅಂತ ಸಿಟಿ ರವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿ ಪರರ ನಂಬ ಅಂತ ಒಂದು ಗಾದೆ ಮಾತಿದೆ. ಹಣ ಹಂಚುವ ರಾಜಕಾರಣವನ್ನ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭಿಸಿದ ಅಪಕೀರ್ತಿ ಅದು ಕಾಂಗ್ರೆಸ್ಸಿಂದು. ಆದರೆ ಚಾಳಿ ಅದು ಹರಡ್ತಾ ಬಂತು ರಾಜಕಾರಣಕ್ಕೆ. ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾವು ಚೀಲದಲ್ಲಿ ಹಣ ಹಂಚುವ ಎಕ್ಸ್ಪರ್ಟ್ಗಳಲ್ಲ, ಆ ಎಕ್ಸ್ಪರ್ಟ್ಗಳೆಲ್ಲರೂ ಕಾಂಗ್ರೆಸ್ನಲ್ಲೇ ಇದ್ದಾರೆ. ನಮಗೆ ಡಿ ಕೆ ಶಿವಕುಮಾರ್ ತರ, ಜಮೀರ್ ಅಹಮದ್ರ ತರ ಆ ವಿಷಯದಲ್ಲಿ ನಾವು ಡಿಗ್ರಿ ಹೋಲ್ಡರ್ಸು ಅಲ್ಲ, ಮಾಸ್ಟರ್ಸು ಅಲ್ಲ, ಪಿ ಎಚ್ ಡಿನೂ ಮಾಡಿಲ್ಲ. ಹಣ ಹಂಚುವ ವಿಷಯದಲ್ಲಿ ಅದರಲ್ಲಿ ಪದವಿ, ಮಾಸ್ಟರ್ಸು, ಪಿ ಎಚ್ ಡಿ ಇದ್ರೆ ಅದು ಕಾಂಗ್ರೆಸ್ಸಿಗೆ. ಒಂದು ಬೀಗ ಜಡ್ದಿಲ್ಲ, ಚುನಾವಣೆಗಳು ಒಂದು ಪೊಲಿಟಿಕಲ್ ಪಾರ್ಟಿ ಗಂಭೀರವಾಗಿ ತಗೊಳ್ಳೇಬೇಕಾಗತ್ತೆ. ಎರಡು ದಿನ ಈಗ ನಾನು ಈಗ ಇವತ್ತೊಂದು ದಿನ ಪ್ರಚಾರಕ್ಕೆ ಬಂದಿದ್ದೀನಿ, ಹಾಗಂತ ಬಿಜೆಪಿ ಆಫೀಸಿಗೆ ಬಾಗಿಲು ಹಾಕೊಂಡು ಬಂದಿದ್ದೀನಿ. ಹಾಗೆ ವಿಧಾನಸೌಧದಲ್ಲಿ ಒಂದಿನ ಎರಡು ದಿನ ಮೂರು ದಿನ ಕೆಲವರು ಬಂದು ಪ್ರಚಾರ ಮಾಡಿ ಹೋಗ್ತಾರೆ. ಪ್ರಚಾರ ಮಾಡಿ ಹೋಗಿದ್ರೆ ಬೀಗ ಜಡಿದು ಬಂದಿದ್ದಾರೆ ಅಂತ. ನೋಡಿ ಏನಾಗ್ತದೆ ನಮ್ಮ ದೇಶದಲ್ಲಿ. ಅದಕ್ಕಾಗಿಯೇ ಈಗ ಒಂದು ಚರ್ಚೆ ಬಂದಿರೋದು ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕಾಗಬಾರ್ದು. ಪದೇ ಪದೇ ಚುನಾವಣೆಗಳು, ಉಪಚುನಾವಣೆಗಳು ಆಡಳಿತದ ಮೇಲೆ, ಅಭಿವೃದ್ಧಿ ಮೇಲೆ ಪರಿಣಾಮ ಬೀರೇ ಬೀರ್ತವೆ. ಒಂದು ದೇಶದ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ರಾಜಕಾರಣ ಮಾಡೋದಾದ್ರೆ, ರಾಜಕೀಯ ಹಿತ ಬಿಟ್ಟು ಒಂದು ದೇಶದ ಹಿತವನ್ನು ಇಟ್ಕೊಂಡು ರಾಜಕಾರಣ ಮಾಡೋದಾದ್ರೆ 5 ವರ್ಷದಲ್ಲಿ ಒಂದು ಮೂರು ತಿಂಗಳು ಚುನಾವಣೆಗಾಗಿ ಮೀಸಲಿಟ್ಬಿಡ್ಬೇಕು. ಏನೇನು ಆರೋಪ ಪ್ರತ್ಯಾರೋಪ ಹಗಲು ವೇಷ
ರಾತ್ರಿ ವೇಷ ಎಲ್ಲ ಮುಗಿಸಿ ಆಮೇಲೆ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಕೊಡುವಂತ ವಾತಾವರಣ ನಿರ್ಮಾಣ ಆಗಬೇಕು. ಅಳ್ಳ ಪರರ ನಂಬ ಅಂತ ಒಂದು ಗಾದೆ ಮಾತಿದೆ.